ಮತ್ತು ನೀವೆಲ್ಲರೂ ಸ್ಪರ್ಧಾತ್ಮಕ ಯುವಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡಿದ್ದೀರಾ. ಮೊದಲು ಈ ಸ್ಪರ್ಧಾತ್ಮಕ ಯುಗ ಅಷ್ಟೊಂದು ಸಲೀಸಾಗಿಲ್ಲ. ಈ ಸ್ಪರ್ಧಾತ್ಮಕ ಯುಗದಲ್ಲಿ ಈಜಿ ನೀವು ಯಶಸ್ಸನ್ನು ಕಾಣಬೇಕಾದ್ರೆ ನಿಮ್ಮದೇ ಆದಂತಹ ಪ್ರಯತ್ನ ಬೇಕೇ ಬೇಕು. ಆ ಪ್ರಯತ್ನ ಮಾಡಬೇಕಾದ್ರೆ ನೀವು ದಿನದ 24 ಗಂಟೆ ಅದೇ ನಿಮ್ಮ ನಾಲೆಜ್ ಅಂತಕ್ಕಂಥ ಏನಿಲ್ಲ ಅದನ್ನು ಪಡ್ಕೋಕ ನೀವು ಅಪಗಿಸ್ತಾ ಇರಬೇಕು. ಇಲ್ಲಾಂದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ನೀವು ಯಶಸ್ಸ ಕಾಣಕ್ ಆಗಲ್ಲ. ಯಾಕಂದ್ರೆ ನಿಮ್ಮಲ್ಲಿ ಕಂಟಿನ್ಯೂಟಿ ಅನ್ನೋದು ಬೇಕು, ಕಂಟಿನ್ಯೂಟಿಯಿಂದ ಓದ್ಬೇಕು. ಮೊದಲನೇದಾಗಿ ನನ್ನ ಪರಿಚಯ ಮಾಡ್ತಾ ಹೋಗ್ತೀನಿ ನಾನು. ನನ್ನ ಹೆಸರು ಹನುಮಂತ್ ಅಂತ. ನಾನು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆಗಿ 2016 ಬ್ಯಾಚ್ ಅಲ್ಲಿ ಸೆಲೆಕ್ಷನ್ ಆಗಿದ್ದೀನಿ. 2016 ಬ್ಯಾಚ್ ಇದೇ ನಾನು 16 ಮೊದಲು ಈ ಫೀಲ್ಡ್ ಬಂದಿದ್ದು 2013 ನಿಮ್ಮ ಹಾಗೆ ನಾನು ಇದೇ ಬ್ಯಾಚ್ ಅಲ್ಲಿ ಇದೇ ಕ್ಲಾಸ್ ಅಲ್ಲಿ ಫಸ್ಟ್ ಫ್ರೀ ಕೋಚಿಂಗ್ ಬ್ಯಾಚ್ ಅಲ್ಲಿ ಸೆಲೆಕ್ಷನ್ ಆಗಿ ಇಲ್ಲೇ ಬಂದು ಒಂದು 4 ಸತತ ಅಧ್ಯಯನ ಮಾಡಿ ನಮ್ಮ ಬಂಗಾರಿ ಸರ್ ವಿದ್ಯಾಮಂಡಲ ಇಲ್ಲಿ ಅದರ ಇವರ ಮಾರ್ಗದರ್ಶನದ ಮೂಲಕ ನಾನು ನಡೆದು 2016 ರಿಸರ್ವ್ ಸಬ್ ಇನ್ಸ್ಪೆಕ್ಟರ್ ಆದೆ. ಅದಕ್ಕೆ ಅವರ ಕೊಡುಗೆ ಅತ್ಯಮೂಲ್ಯವಾಗಿದೆ. ಯಾಕಂದ್ರೆ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಸಾಧನೆ ಮಾಡಬೇಕಾದ್ರೆ ಅಷ್ಟು ಈಸಿ ಆಗಿಲ್ಲ. ನಿಮಗೂ ಗೊತ್ತದ ಕಾಂಪಿಟೇಷನ್ ಎಷ್ಟಿದೆ ಅನ್ನೋದು. ಒಂದು ಪೋಸ್ಟ್ ಸೆಲೆಕ್ಷನ್ ಆಗ್ಬೇಕಾದ್ರೆ ಒಂದು ಮಿನಿಮಮ್ ಒಂದು 100-200 ಜನ ಕಾಂಪಿಟೇಟರ್ ಇದ್ದೇ ಇರ್ತಾರೆ. ನೀವು ರೇಷನ್ ತೆಗೆದು ನೋಡಿದ್ರೆ ಅಷ್ಟು ಬಂದೇ ಬರ್ತಾರೆ. ಆ 100 ಜನರನ್ನ ಬೀಟ್ ಮಾಡಿ ನೀವು ಸೆಲೆಕ್ಷನ್ ಆಗ್ಬೇಕಂದ್ರೆ ಆ 100 ಜನರಿಗಿಂತ ನಿಮ್ಮಲ್ಲಿ ಪರ್ಫಾರ್ಮೆನ್ಸ್ ಎಕ್ಸಲೆಂಟ್ ಆಗಿರಲೇಬೇಕು. ಪ್ರತಿಯೊಂದು ಮಾಸು ಕೂಡ ಕೌಂಟ್ ಆಗುತ್ತೆ. ನಾನು ಈ ಫೀಲ್ಡ್ ಬರಬೇಕಾದ್ರೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ 2009 ನಮ್ಮ ಬ್ರದರು ಸಿವಿಲ್ ಸಬ್ ಇನ್ಸ್ಪೆಕ್ಟರ್ 2009 ಆಗಿದ್ದಾರೆ. 2009 ಒಂದೇ ಮನೆಗೆ ಬಂದಾಗ ನಮ್ಮ ಬ್ರದರ್ ಬಂದಿದ್ರು. ನಮ್ಮ ಅಣ್ಣನ ಭೇಟಿ ಆಗ್ಲಿಕ್ಕೆ ಒಬ್ಬ ಏನೋ ಕಾರ ಏನೋ ಸಲವಾಗಿ ಬಂದಿದ್ರು. ಆ ಸಂದರ್ಭದಾಗ ಅವ್ರಿಗೆ ಮನೆಗೆ ಬರೋಕ್ಕಿಂತ ಒಂದು 200 ಹಿಂದ್ಗಡೆ ಅವರು ನನಗೆ ಭೇಟಿ ಆದ್ರು, ನಿಮ್ಮ ಬ್ರದರ್ ಅದಾರ ಅಂತ ಕೇಳಿದ್ರು. ಆ ಮನೆಯಾಗ ಅದಾರ, ಏನ್ ಕೆಲಸ ಇತ್ತು? ನಾ ಕೇಳಿದೆ ಅವ್ರನ್ನ, ಏ ಕೆಲಸ ಇಲ್ಲಪ್ಪ ನಿನ್ ಹೇಳಿಲ್ಲ ಅವ್ರಿಗೆ ಹೇಳ್ಕೊಂಡು ಭೇಟಿ ಆಗೋಕೆ ಸ್ವಲ್ಪ ಅವ್ರ ಕಡೆ ಐತೆ ತಂದು. ಆ ಟೈಮ್ದಾಗ ನಾನು ವಿಚಾರ ಮಾಡಿದೆ, ಪಬ್ಲಿಕ್ ಒಂದು ಅಧಿಕಾರ ಇದ್ರೆ ಮಾತ್ರ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲ ತಂದ್ರೆ ಯಾರು ಕೊಡಂಗಿಲ್ಲ, ನಿಮ್ನ ಮಾತಾಡ್ಸಂಗಿಲ್ಲ. ಈಗ ಹೊರಗೆ ಹೋಗಿ ನಿಮ್ನ ಯಾರು ಮಾತಾಡ್ಸಂಗಿಲ್ಲ. ಬಟ್ ನೀವು ಅಧಿಕಾರ ಹೇಗೆ ಬರೀ, ಹಾ ಎಲ್ಲರೂ ಬರೀ ಬರೀ ಅಂತ ನಿಮ್ನ ಕರೆದು ಸ್ಟೇಜ್ ಮ್ಯಾಗ ಕುಳಿಸ್ತಾರ. ಮುಂದೊಂದು ದಿವಸ ಆ ಕಾಲ ನಿಮಗೂ ಬಂದೇ ಬರುತ್ತೆ. ಅದಕ್ಕಾಗಿ ನೀವು ಈಗಿಂದ ಕಂಟಿನ್ಯೂಟಿ ಆಗಿ ಓದ್ಬೇಕು. ಏನನ್ನ ಓದ್ಬೇಕು, ಯಾಕೆ ಓದ್ಬೇಕು, ನೀವು PSC ಆಗ್ಬೇಕಾದ್ರೆ ಯಾಕೆ ಆಗ್ಬೇಕು, ನಿಮ್ಮದೇ ನೀವು ಕ್ವಶನ್ ಮಾಡ್ಕೋಬೇಕು. ನಾ ಯಾಕೆ ಆಗ್ಬೇಕು, ಸಮಾಜ ಸೇವೆ ಮಾಡಕ ಇಲ್ಲ ನನ್ನ ಸಲುವಾಗ. ನೀವು ಏನ್ ಇಂಟೆನ್ಷನ್ ಇಟ್ಕೊಂಡ್ ಬಂದಿದ್ರೆ, ಏನೋ ಒಂದು ಇಂಟೆನ್ಷನ್ ಎಲ್ಲರೂ ಇದೇ ಇರ್ತದೆ ತಾನೆ. ಆ ಇಂಟೆನ್ಷನ್ ಈಡೇರ್ಬೇಕಾದ್ರೆ ಪ್ರಯತ್ನ ಬೇಕೇ ಬೇಕು. ಆ ಪ್ರಯತ್ನ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಅದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಬರ್ಬೇಕಂದ್ರೆ 99% ಕರಪ್ಷನ್ ಅನ್ನೋದು ಇಲ್ಲವೇ ಇಲ್ಲ. 99% ಬೇರೆ ಡಿಪಾರ್ಟ್ಮೆಂಟ್ ಸ್ವಲ್ಪ ಇರಬಹುದು, ಬಟ್ ನಮ್ಮಲ್ಲಿ ಮಾತ್ರ ಇಲ್ಲವೇ ಇಲ್ಲ. ಅದಕ್ಕಾಗಿ ನೀವು ಓದಿದ್ದೇ ಆದ್ರೆ 3-4 ಮಂತ್ ಕರೆಕ್ಟ್ ಆಗಿ ನಿಮ್ಮದೇ ಆದಂತಹ ಒಂದು ಟೈಮ್ ಟೇಬಲ್ ಹಾಕೊಂಡು ಓದಿದ್ದೆ ಆದ್ರೆ 100% ನೀವು ಮಾತ್ರ ಸಕ್ಸಸ್ಫುಲ್ ಆಗೇ ಆಗ್ತಾರೆ. ಅದ್ರಾಗೆ ಡೌಟ್ ಇಲ್ಲ. ಸೊ ಅದಕ್ಕಾಗಿ ನಿಮ್ಮ ಟೈಮ್ ಟೇಬಲ್ ಹೆಂಗಿರ್ಬೇಕಂತಂದ್ರೆ ಮುಂಜಾನೆ ಇವ್ರಿಗೆ ಮಾರ್ನಿಂಗ್ ಇಂದ ಸಂಜೆವರೆಗೆ ನೀವು 8 ಹೋದ್ರಿ 10 ಹೋದ್ರಿ ಅದು ಮ್ಯಾಟರ್ ಅಲ್ಲ. ನಾ 12 ಓದ್ತೀನಿ 14 ಓದ್ತೀನಿ ನಂದು ಆಗಲಿಲ್ಲ, 24 ಓದ್ತೀನಿ ಅದಾರ, ಅವ್ರು ಆಗಂಗಿಲ್ಲ. ಬಟ್ 3-4 ಅವರ್ ಬಂದವರು ಎಷ್ಟು ಜನ ಸಕ್ಸಸ್ಫುಲ್ ಆದಂತ ಕ್ಯಾಂಡಿಡೇಟ್ ಅದಾರ ನಮ್ಮ ನಿಮ್ಮ ಮಧ್ಯ ಅದಾರ. 3-4 ತಿಂಗಳ ಜಾಬ್ ಮಾಡ್ಕೊಂಡು ಬದವ್ರು ಅದಾರ. 3-4 8 ವರ್ಷ ನಾನು ನೋಡ್ತೀನಿ. ಈಗ ನಮ್ಮ ಫ್ರೆಂಡ್ಸ್ ಕೆಲವೊಂದಿಷ್ಟು ಜನ ಅದಾರೆ ಇನ್ನೂ ಜಾಬ್ ಆಗಿಲ್ಲ, ಇನ್ನೂ ಓದ್ತಿದ್ದಾರೆ, ಏಜ್ ಮುಗಿತಾ ಇದೆ. ಅದಕ್ಕಾಗಿ ನೀವೇನ್ ಮಾಡ್ಬೇಕು, ನಿಮ್ಮದೇ ಆದಂತ ಒಂದು ಸ್ಟ್ರಾಟಜಿ ಹಾಕೋಬೇಕು. ಆ ಸ್ಟ್ರಾಟಜಿ ರೀಚ್ ಆಗ್ಬೇಕಾದ್ರೆ ನಿಮ್ಮ ಪ್ರಯತ್ನ ಬೇಕೇ ಬೇಕು. ಅದಕ್ಕೆ ರಮೇಶ್ ಅರವಿಂದ್ ಗೊತ್ತದ ನಿಮ್ಮ ಫಿಲ್ಮ್ರು, ಒಂದು ಅವರಲ್ಲಿ ಒಂದು ಸ್ಪೀಚ್ ಅಲ್ಲಿ ಒಂದು ಸ್ಪೀಚ್ ಹೇಳ್ತಾರ ಅವ್ರು ಏನಂತಂದ್ರೆ, ಒಂದು ಎಕ್ಸಾಂಪಲ್ ಹೇಳ್ತೀನಿ ಅವ್ರು ಹೇಳ್ತು. ಏನಪ್ಪ ಅಂತಂದ್ರೆ, ಒಬ್ಬ ವ್ಯಕ್ತಿಗೆ ಒಂದು ಗಿಡ ಕುರಿಯಕ ಕರಗಸ ಕೊಡ್ತಾರೆ, ಒಂದು ಕರಗಸ ಕೊಡ್ತಾರೆ. ಅವ ಆ ಗಿಡ ಕುರಿಬೇಕಾದ್ರೆ ಒಂದು 8 ತಗೋತಾನೆ, 8 ಟೈಮ್ ತಗೋತಾನೆ. ಅದೇ ಕರಗಸ ಇನ್ನೊಬ್ರು ಕೊಡ್ತಾನೆ, ಇನ್ನೊಬ್ರು ತಗೋತಾನೆ. ಅದನ್ನ 1 ಮಾಡಿ ಮುಗಿಸ್ತಾನೆ ಅವನು 1 ಅವಾಗ ಏನ್ ಡಿಫ್ರೆನ್ಸ್? ಅವ 8 ಮಾಡಿದ ಅದೇ ಕೆಲಸ ಇವ 1 ಮಾಡಿದ. ಅವಾಗ ಅವ್ನು ಕೇಳ್ತಾನೆ, ನೀ 1 ಹೆಂಗ್ ಮಾಡಿದೆ? ನಾ 8 ಮಾಡಿಲ್ಲ. ಅದಕ್ಕೆ ಹೇಳ್ತಾನ ಅವ, ನಾನು ಕರಗಸ ಏನಿಲ್ಲ, ತಗಿ ಕೊಡ್ತಕ್ಕಂಥ ಕರಗಸ ಅದನ್ನ ಮೊದಲು ಶಾರ್ಪ್ ಆಗಿ ಒಂದು 10 ಕೊಟ್ಟು ಮಸದೆ. ಹಿಂಗಾಗಿ 1 ಅದು ಕರಗಿದ ಕಟ್ಟಿಗೆ ಬಂದು ಬಿಟ್ಟು ನೀನು ಅದನ್ನ ಮಾಡ್ಕೊಳ್ಳಿಲ್ಲ. ಬಿಗಿನಿಂಗ್ ಏನ್ ಮಾಡ್ಕೋಬೇಕಲ್ಲ ಅದನ್ನ ಮಾಡ್ಕೊಂಗಿಲ್ಲ. ಸುಮ್ನೆ ಬಂದ್ರೆ ಏನೇನು ಓದಾಕ ಬಿಡ್ತೀರಿ ನೀವು? ಹೌದು, ಏನ್ ಓದ್ಬೇಕು, ಎಷ್ಟು ಓದ್ಬೇಕು ಅನ್ನೋದು ನಿಮ್ಮ ಕ್ಲಾಸ್ ಅಲ್ಲಿ ಸರ್ ಎಷ್ಟೋ ಜನ ಟೀಚರ್ಸ್ ಬಂದೇ ಬರ್ತಾರೆ, ಹೇಳ್ತಾರೆ. ಅದನ್ನ ಅಚ್ಚುಕಟ್ಟಾಗಿ ನಿಮ್ಮದೇ ಆದಂತ ವೇಯಲ್ಲಿ ನೀವು ಪಾಸ್ಕೊಂಡು ಹೋಗ್ಬೇಕು. ಇಲ್ಲ ಅಂತಂದ್ರೆ ಸಕ್ಸಸ್ ಆಗೋದು ಇಂಪಾಸಿಬಲ್. ಪಾಸಿಬಲ್ ಆಗ್ಬೇಕಂದ್ರೆ ಈ ತರ ಸ್ಮಾರ್ಟ್ ವರ್ಕ್ ಮಾಡ್ಬೇಕು, ಹಾರ್ಡ್ ವರ್ಕ್ ಮಾಡಬಾರ್ದು. ಸ್ಮಾರ್ಟ್ ವರ್ಕ್ ಅಂದ್ರೆ ಏನು, ಹಾರ್ಡ್ ವರ್ಕ್ ಅಂದ್ರೆ ಏನು? ಎನಿಬಡಿ
ಯಾವುದೇ ಒಂದು ವಿಷಯನ ಓದಿದ್ದನ್ನ ನೀವು ಇವತ್ತು ಓದ್ರಿ, ಅದನ್ನ ಮತ್ತೊಮ್ಮೆ ಮತ್ತೊಮ್ಮೆ ರಿವಿಷನ್ ಮಾಡಂಗಿಲ್ಲ, ಹಂಗ ಓದ್ತಾ ಹೋಗ್ತೀರಿ. ಜಸ್ಟ್ ಇವತ್ತಷ್ಟೋ ಒಂದು 50 ಪೇಜ್ ಓದ್ನಿ, 100 ಪೇಜ್ ಓದ್ನಿ, ಪೇಜ್ ಓದ್ತಾ ಹೋಗ್ತೀರಿ ನೀವು. ಮತ್ತೊಂದು ರಿವಿಷನ್ ಮಾಡಂಗಿಲ್ಲ, ಅದ್ರಾಗ ಇಂಪಾರ್ಟೆಂಟ್ ಪಾಯಿಂಟ್ ಇರ್ತಕ್ಕಂಥದ್ದು ಡಿಸ್ಕಷನ್ ಮಾಡಂಗಿಲ್ಲ. ಮೇ ನೀವು ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಡಿಸ್ಕಷನ್ ಮಾಡ್ಬೇಕು. ನಮ್ಮದು ಒಂದು 4 ಜನರ ಟೀಮ್ ಇತ್ತು ಕಲ್ಯಾಣ ನಗರಲ್ಲಿ. ನಾವು 4 ಜನ ಕೂಡಿ ಡೈಲಿ ಎಕ್ಸಾಮ್ ಮೂಮೆಂಟ್, ಈಗ ಒಂದು ತಿಂಗಳ ಇದ್ದಿಲ್ಲ, 1 ಮಂತ್ ಎಸ್ಎ ಬರೀತಿದ್ರು ಡೈಲಿ ಕುತ್ಕೊಂಡು. ಪ್ರತಿ ಡೇ ಕುತ್ಕೊಂಡು ಒಂದು ಎಸ್ಎ ಬರೆಯೋದು, ಒಂದು ಟಾಪಿಕ್ ತಗೊಳ್ಳಿ ಬಂತು, ಆ ಟಾಪಿಕ್ ತಗೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಆ ಎಸ್ಎ ಬರಿತಾ ಹೋಗಿದ್ವಿ. 1/2 hour ಟೈಮ್ ಹಚ್ತಿದ್ವಿ ನಾವು, 1/2 hour ಟೈಮ್ ಹಚ್ಚಿ ಅದನ್ನ ನಾವೇ ಸೆಲ್ಫ್ ಇದು ಮಾಡ್ಕೊಂಡು, ಸೆಲ್ಫ್ ಚೆಕ್ ಮಾಡ್ಕೊಂಡು ಅದ್ರಾಗ ಏನ್ ಪಾಯಿಂಟ್ ಬರ್ತಿದ್ದಾನೆ, ಇವೇನ್ ಬರ್ತಿದ್ದಾನೆ, ಅವನನ್ನ ಸೆಲ್ಫ್ ಎವಾಲ್ಯೂಷನ್ ಮಾಡ್ಕೊಂಡು ನೆಕ್ಸ್ಟ್ ಅದನ್ನ ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡ್ಕೊತಿದ್ವಿ. ಹಿಂಗಾಗಿ ನಾವು ಫಸ್ಟ್ ಪೇಪರ್ ಅಲ್ಲಿ ಯಾವ್ದೇ ಎಕ್ಸಾಮ್ ಅಲ್ಲಿ 35 below ಬರಂಗಿಲ್ಲ ನಮ್ಗೆ ಫಸ್ಟ್ ಪೇಪರ್. ಹಂಗಂತ ನಾವೇನ್ ಇಂಗ್ಲಿಷ್ ಅಲ್ಲಿ ಟಾಪರ್ ಅಲ್ಲ, ಇಂಗ್ಲಿಷ್ ನಮಗೂ ನಿಮಗಿದನು ಲೋ ಲೆವೆಲ್ ಬರುತ್ತೆ, ನಿಮ್ಮಷ್ಟು ಟಾಪರ್ ಅಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು, ಪ್ರಾಕ್ಟೀಸ್ ಮೇಕ್ ಪರ್ಫೆಕ್ಟ್. ಪ್ರಾಕ್ಟೀಸ್ ಇಲ್ಲ ಅಂದ್ರೆ ಆಗಲ್ಲ. ನೋ ಪೇನ್ ನೋ ಗೇನ್, ಲೆಸ್ ಪೇನ್ ಲೆಸ್ ಗೇನ್, ಮೋರ್ ಪೇನ್ ಮೋರ್ ಗೇನ್. ನೀವು ಇವತ್ತು ಎಷ್ಟು ಪೇನ್ ಅನ್ನ ಅನುಭವಿಸ್ತೀರಿ ಅದರ ಮೇಲೆ ನಿಮ್ಮ ಸಕ್ಸಸ್ ರೇಟು ಇರುತ್ತೆ. ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರೆ ನಿಮ್ಗೆ ಸಣ್ಣ ಜಾಬ್ ಸಿಗುತ್ತೆ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿದ್ರೆ 100% ನಿಮಗೂ ಕೂಡ ಜಾಬ್ ಸಿಕ್ಕೇ ಸಿಗುತ್ತೆ. ನಿಮಗೂ ಎಸ್ ಚಂದ್ರಶೇಖರ್ ಗೊತ್ತಲ್ಲ, ಎಸ್ ಚಂದ್ರಶೇಖರ್ 1983 ಅಲ್ಲಿ ನೊಬೆಲ್ ಪಡೆದಿರ್ತಕ್ಕಂಥವ್ರು. ಅವ್ರಿಗೊಂದು ಅವ್ರ ಲೈಫ್ ಸ್ಟೋರಿ ಒಂದು ಸ್ಮಾಲ್ ಆಗಿ ಹೇಳ್ತಾನೆ, ಅದು ನಿಮಗೂ ಕೂಡ ಇನ್ಸ್ಪಿರೇಷನ್ ಆಗಬಹುದು. ನೋಡ್ರಿ, ಎಸ್ ಚಂದ್ರಶೇಖರ್ ಅವರು ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಇದಕ್ಕೇನು ಒಂದು ಸೈಂಟಿಸ್ಟ್ ಹುದ್ದೆಗೆ ಆಫರ್ ಮಾಡಿದ್ರು, 1000 ಜನ ಬಂದಿದ್ರು. ಅಲ್ಲಿ 4 ಜನ ಸೆಲೆಕ್ಷನ್ ಹಾಕಾರೆ, ಅದ್ರಾಗ ಅವ್ರಿಗೆ ಬೇಕಾದಂತ 3 ಸೀಟ್ ಮಾತ್ರ. ಆ 3 ಸೀಟ್ ಅಲ್ಲಿ ಇವರು 4ನೇದವರಾಗಿ ಸೆಲೆಕ್ಷನ್ ಆಗ್ತಾರೆ, 4ನೇದವರಾಗಿ ಸೆಲೆಕ್ಷನ್ ಆಗ್ತಾರೆ. ಬಟ್ ಅವ್ರಿಗೆ ಸೀಟ್ ಬೇಕಾದದ್ದು 3. ಅದಕ್ಕೆ ಏನ್ ಮಾಡ್ತಾರೆ, ಇವ್ರು 4ನೇದವ್ರ ಅಂತ ಇವ್ರಿಗೆ ಏನ್ ಮಾಡ್ತಾರೆ, ಟಿಎ ಕೊಟ್ಟಿರ್ತಾರೆ. ಟಿಎ ಅಂದ್ರೆ ಟ್ರಾವೆಲಿಂಗ್ ಅಲೌನ್ಸ್ ಕೊಟ್ಟಿರ್ತಾರೆ, ಹೋಗಿ ಬರಕ್ ಚಾರ್ಜ್ ಅದ ಆಗಕ್ಕ ಟ್ರಾವೆಲಿಂಗ್ ಅಲೌನ್ಸ್ ಕೊಟ್ಟಿರ್ತಾರೆ. ಆ ಟ್ರಾವೆಲಿಂಗ್ ಅಲೌನ್ಸ್ ಅಲ್ಲಿ ಇವರಿಗೆ 7 rupees ಜಾಸ್ತಿ ಬಂದಿರುತ್ತೆ, 7 rupees ಜಾಸ್ತಿ ಬಂದಿರುತ್ತೆ. ಆ 7 rupees ಅನ್ನ ಇವ್ರು ಏನ್ ಮಾಡ್ತಾರೆ, ವಾಪಸ್ ಕೊಡ್ತಾರೆ. ಅಕೌಂಟ್ ಸೆಕ್ಷನ್ ಹೋಗ್ತಾರೆ, 7 rupees ಇಲ್ಲ, ನನಗೆ ಜಾಸ್ತಿ ಕೊಟ್ಟಿದ್ದಾರೆ ನೀವು, ಹೀಗಾಗಿ ವಾಪಸ್ ತಗೋರಿ, ನನಗೆ ಇದು ಎಕ್ಸ್ಟ್ರಾ ಬಂದದ, ನನಗೆ ನಿಮ್ ದುಡ್ಡು ಬೇಡ. ಮತ್ತೆ ಅಕೌಂಟ್ ಸೆಕ್ಷನ್ ಒಬ್ಬರು ಇಲ್ಲಪ್ಪ, ನಮ್ಮ ಅಕೌಂಟ್ ಸೆಕ್ಷನ್ ಎಲ್ಲ ಕ್ಲೋಸ್ ಆಗಿದೆ ಇವತ್ತ, ಹಿಂಗಾಗಿ ಅದೇ 7 rupees ಏನ್ ಜಾಸ್ತಿ ಅಲ್ಲ, ಏನೋ ತಗೊಂಡು ಹೋಗ್ಬೋದು. ಇಲ್ಲಪ್ಪ ನಾ ತಗೊಂಗಿಲ್ಲ, ಅವ್ರು ತಗೊಂಗಿಲ್ಲ ಅಂತ ಬಂದು ಲಾಸ್ಟ್ ಗೇಟ್ ಬಂದಿರ್ತಾರೆ, ಅಕೌಂಟ್ ಸೆಕ್ಷನ್ ರೊಕ್ಕ ತಗೊಂಗಿಲ್ಲ, ಲಾಸ್ಟ್ ಗೇಟ್ ಬಂದಿರ್ತಾರೆ, ಗೇಟ್ ಬಂದ ತಕ್ಷಣ ನಿಲ್ತು ಅಂತ ಆಸ್ತಿ ವೇಟ್ ಮಾಡ್ತಾರೆ. ಸಿ ವಿ ರಾಮನ್ ಅವರು ಕೆಲಸ ಮುಗಿಸ್ಕೊಂಡು ಇಂಟರ್ವ್ಯೂ ಮುಗಿಸ್ಕೊಂಡು ಎಲ್ಲ ಬರ ಬರ್ತಿರ್ತಾರೆ. ಆ ಟೈಮಲ್ಲಿ ನೀ ಇಲ್ಲಿ ಆಗ್ತಿದ್ಯಪ್ಪ, ಇಲ್ಲಿ ಆಗ್ತಿದ್ಯಪ್ಪ ಕೇಳಂತೆ, ಸರ್ ಹಿಂಗ ನನ್ನ ತಕ್ಕ 7 rupees ಜಾಸ್ತಿ ಆಗಿದೆ, ಅದಕ್ಕಾಗಿ ಇವ್ನು ಅವ್ರ ಅಕೌಂಟ್ ಸೆಕ್ಷನ್ ಅಲ್ಲಿ ತಗೋತಾ ಇಲ್ಲ, ಹಿಂಗಾಗಿ ನೀವು ತಗೋರಿ ಸರ್. ಆಯ್ತು, ಅವರು ಅವಾಗ ಏನ್ ಮಾಡ್ತಾರೆ, ಅವರು ಆಯ್ತಪ್ಪ ನೀನು ನಿನ್ನ ಪ್ರಾಮಾಣಿಕತೆಗೆ ಮೆಚ್ಚಿ ನಾ ನಿನಗ ಹೊಸದೊಂದು ಪೋಸ್ಟ್ ಕ್ರಿಯೇಟ್ ಮಾಡಿ ನಿಮ್ಗೆ ಒಂದು ಪೋಸ್ಟ್ ಕೊಡ್ತೀನಂತ ಅಲ್ಲಿ ಸಿ ವಿ ರಾಮನ್ ಇನ್ಸ್ಟಿಟ್ಯೂಟ್ ಅಲ್ಲಿ ಒಂದು ಪೋಸ್ಟ್ ಕ್ರಿಯೇಟ್ ಮಾಡಿ ಅವ್ರಿಗೆ ಸೈಂಟಿಸ್ಟ್ ಅಂತ ಹುದ್ದೆ ಕೊಟ್ಟ ನಂತರ ಇವರು ನೊಬೆಲ್ ಪಾರಿತೋಷಕ ಪಡಿತಾರೆ. ಆ ಸಂದರ್ಭದಲ್ಲಿ 7 rupees ಇಸ್ ಚೇಂಜ್ ಮೈ ಲೈಫ್ ಅಂತ ಒಂದು ಬುಕ್ಕೆ ಬಂದು ಬಿಡ್ತಾರೆ ಅವರು, 7 rupees ಇಸ್ ಚೇಂಜ್ ಮೈ ಲೈಫ್ ಅಂತ. ಅದಕ್ಕಾಗಿ ಪ್ರಾಮಾಣಿಕತೆ ಅನ್ನೋ ಬೇಕು, ಪ್ರಾಮಾಣಿಕತೆಯಿಂದ ನೀವು ನಡೆದಿದ್ದೆ ಆದ್ರೆ ಖಂಡಿತ ನೀವು ಸಕ್ಸಸ್ ಕಾಣೇ ಕಾಣ್ತೀರ. ನೀವು ಈಗ ನೋಡಿದ್ರಲ್ಲ ವೆಸ್ಟ್ ಬೆಂಗಾಲ್ ಅಲ್ಲಿ ಭಾನು ಮಂಡಲ್ ಅಂತ ಕೇಳ್ಕೊ ಹೇಳಿರ್ಬೇಕು, ಎಲ್ಲ ಬುಕ್ಸ್ ಅಲ್ಲಿ ಒಂದ್ಸಲಿ ಬಂದಿರ್ಬೇಕು, ನೀವು ವಾಟ್ಸ್ಆಪ್ ಅಲ್ಲಿ ಅಲ್ಲಿ ಹರಡ್ತಾರೆ ಭಾನು ಅವ್ರು. ನೋಡಿ, ಪ್ರತಿಭೆ ಎಲ್ಲೇ ಇದ್ರೂ ಗುರುತಿಸ್ಕೊಳ್ಳುತ್ತೆ, ಅದಕ್ಕೆ ಟೈಮ್ ಅನ್ನೋದು ಬೇಕು. ಬಟ್ ಆ ಪ್ರತಿಭೆ ನಿಮ್ಮಲ್ಲಿ ಇತ್ತಂದ್ರೆ 100% ಇಂದಲ್ಲ ನನಗೆ ಗಳಿಕೆಗೆ ಬಂದೇ ಬರುತ್ತೆ. ಆ ಪ್ರಯತ್ನ ನೀವು ಯಾವುದೇ ಕಾರಣಕ್ಕ ಬಿಡಬಾರದು, ಬಿಟ್ಟಿದ್ರೆ ಇವಾಗ ಲಾಸ್. ಅದಕ್ಕಾಗಿ ಪ್ರಯತ್ನವಾದಿಯಾಗಿ ಪ್ರಯತ್ನ ಮಾಡ್ತಾ ಇರಿ, ಖಂಡಿತ ನಿಮಗೂ ಕೂಡ ಎಸ್ ಎಸ್ ಬಂದೇ ಬರುತ್ತೆ. ಎಂತ ವಿಜಯ ಶಂಕೇಶ್ವರ ಡ್ರೈವರ್, ಈಗ ವಿ ಆರ್ ಎಲ್ ಇನ್ಸ್ಟಿಟ್ಯೂಟ್ ಹೆಡ್, ಕೋಟ್ಯಾಧಿಪತಿ ಧೀರುಭಾಯಿ ಅಂಬಾನಿ ಕೇಳಿರ್ಬೇಕು ನೀವು. ಧೀರುಭಾಯಿ ಅಂಬಾನಿ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಿದ್ರು, ಅಲ್ಲಿ ಅವರು ಪ್ರಾಮಾಣಿಕತೆಯಿಂದ ವರ್ಕ್ ಮಾಡಿದ್ದಾರೆ. ಆ ಪ್ರಾಮಾಣಿಕತೆ ನಿಮಗೆ ಬಂದಲ್ಲ, ಒಂದು ಸಹ ಪ್ರಾಮಾಣಿಕತೆಯಿಂದ ಇದ್ರೆ 100% ನಿಮ್ಮಲ್ಲಿ ಇದ್ದಂತ ಪ್ರತಿಭೆ ಬಂದೇ ಬರುತ್ತೆ. ಅದಕ್ಕಾಗಿ ವೇಟ್ ಮಾಡ್ಬೇಕಷ್ಟೇ, ಇದೆಲ್ಲ ನೆಕ್ಸ್ಟ್ ಹಾಗೆ ಹಾಕಿದ್ರೆ ಹತ್ರ ಏನ್ ಡೌಟ್ ಇಲ್ಲ. ಬಟ್ ಅಲ್ಲಿವರೆಗೆ ನೀವು ವೇಟ್ ಮಾಡಿದ್ದೆ ಆದ್ರೆ 100% ನೀವು ಸಕ್ಸಸ್ಫುಲ್ ಆಗ್ತೀರಾ. ಓಕೆ, ನೆಕ್ಸ್ಟ್ ಏನಾದ್ರೂ ಎನ್ಕ್ವೈರಿ ಕ್ವಶನ್ಸ್ ಇದ್ರೆ ಕೇಳ್ಬೋದು. ನಂದು ರಿಸರ್ವ್ ಸಬ್ ಇನ್ಸ್ಪೆಕ್ಟರ್, ಈಗ ಬಿ ಎಸ್ ಐ ನಿಮ್ಗೆ ಗೊತ್ತಿರಬೇಕು, ಹಲವಾರು ವಿಂಗ್ ಇದಾವೆ, ಪ್ರತಿಯೊಂದು ವಿಂಗ್ ಸಿವಿಲ್ ಆಗಿರ್ಬೋದು, ಕೆ ಎಸ್ ಆರ್ ಪಿ ಆಯ್ತು, ಸಿ ಆರ್ ಡಿ ಆರ್ ಆಯ್ತು, ಇಂಟೆಲಿಜೆನ್ಸ್, ಸಿ ಐ ಡಿ, ಡಿಟೆಕ್ಟಿವ್, ಫಿಂಗರ್ ಪ್ರಿಂಟ್, ಹಲವಾರು ವಿಂಗ್ ಇದಾವೆ. ಪಿ ಎಸ್ ಐ ಅಂದ್ರೆ ಎಲ್ಲರಿಗೂ ಸೇಮ್, ಎಲ್ಲ ಇನ್ಫಾರ್ಮ್ ಸೇಮ್ ಇರುತ್ತೆ, ಸ್ಟಾರ್ ಸೇಮ್ ಇರುತ್ತೆ, ಪೇ ಸ್ಕೇಲ್ ಚೇಂಜ್ ಏನು ಚೇಂಜ್ ಇರಲ್ಲ. ಬಟ್ ರಿಸರ್ವ್ ನಾವು ಅವರು ಸಿವಿಲ್, ಏನು ಡಿಫ್ರೆನ್ಸ್ ಇಲ್ಲ. ಡಿಫ್ರೆನ್ಸ್ ಇರ್ತಕ್ಕಂಥದ್ದು ನೇಚರ್ ಆಫ್ ವರ್ಕ್ ಮಾತ್ರ ಡಿಫ್ರೆನ್ಸ್ ಇರುತ್ತೆ. ಎಷ್ಟೋ ಜನಕ್ಕೆ ಕೆಲಸ ಮಾಡ್ತಂದ್ರೆ ಕೆಲಸ ಇಲ್ಲ, ಈಗ ಗೊತ್ತಲ್ಲ ಎಲ್ಲ ನಮಗೆ. ಈಗ ಟ್ರೈನಿಂಗ್ ಅಲ್ಲಿ ನೋಡಿದ್ವಿ, 50% ಇಂಜಿನಿಯರಿಂಗ್ ಸ್ಟೂಡೆಂಟ್ ಬರ್ತಾ ಇದ್ದಾರೆ, 50% ಇಂಜಿನಿಯರಿಂಗ್ ಸ್ಟೂಡೆಂಟ್ ಜಾಬ್ ಇರ್ಲಾರ್ದಾಗಿ ಈ ಕಡೆ ಫೀಲ್ಡ್ ಬರ್ತಾರೆ, ಈ ಕಾಂಪಿಟೇಟಿವ್ ಫೀಲ್ಡ್ಗೆ.
ಅವರನ್ನ ಬೀಟ್ ಮಾಡೋದು ಅಷ್ಟು ಈಸಿ ಅಲ್ಲ, ಯಾಕಂದ್ರೆ ನಾವೆಲ್ಲ ಡಿಗ್ರಿ ಪಿ ಯು ಸಿ ಅಲ್ಲಿ ಏನು ಓದಿರಂಗಿಲ್ಲ, ಸುಮ್ಮನೆ ಹೆಂಗೋ ಪಾಸ್ ಆಗಿ ಬಂದ್ಬಿಟ್ಟಿರ್ತೀವಿ ನಾವು. ಎಷ್ಟೋ ಸರ್ ಗೊತ್ತಲ್ಲ ಎಷ್ಟೋ ಸರ್ ಫೇಲ್ ಆಗಿ ಬಂದಿರ್ತೀವಿ. ನಾವೇ ಡಿಗ್ರಿ ಅಲ್ಲಿ 3 ಸೆಮ್ ಫೇಲ್ ಆಗಿ ಬಂದಿದ್ದೀವಿ. 3 ಸೆಮ್ ಫೇಲ್ ಆಗಿ ಇಲ್ಲಿ ಬಂತು, 3 ದಿಂದ 4 ವರ್ಷ ಓದಿ ನಾನು ನೋಡಿ. ಫಸ್ಟ್ ಇಲ್ಲಿ ಬಂದು ಕೋಚಿಂಗ್ ಏನ ಹದಿಮೂರಲ್ಲಿ ಫ್ರೀ ಬ್ಯಾಚ್ ಮುಗಿತಲ್ಲ, ಆ ಟೈಮಲ್ಲಿ ಒಂದು ಪೋಸ್ಟ್ಮ್ಯಾನ್ ಅಂತ ಸೆಲೆಕ್ಷನ್ ಆಯ್ತು ಸೆಂಟ್ರಲ್ ಗವರ್ಮೆಂಟ್. ಪೋಸ್ಟ್ಮ್ಯಾನ್ ಅಂತ ಹೋಗಿ ಒಂದು 3 ಮಂತ್ ಕೆಲಸ ಮಾಡಿದೆ ನಾ. ಆ ಸಂದರ್ಭದಾಗ ಸಿವಿಲ್ ಎಕ್ಸಾಮ್ ಇತ್ತು, ಸಿವಿಲ್ ಪಿ ಎಸ್ ಐ ಎಕ್ಸಾಮ್. ಆ ಟೈಮ್ದಾಗ ಆಗಲಿಲ್ಲ ನಂದು, ನಂದೇನು ಧಾರವಾಡಕ್ಕೆ ಬರ್ಬೇಕಾದ್ರೆ ಇಂಟೆನ್ಷನ್ ಪಿ ಎಸ್ ಐ ಆಗಬೇಕು. ಒಟ್ಟಿಗೆ ಪಿ ಎಸ್ ಐ ಆಗಬೇಕು, ಸ್ಟಾಕ್ ಹಾಕ್ಬೇಕು. ಮನೆಯ ಬ್ರದರ್ ಇದ್ದಾರೆ, ಮೋಟಿವೇಶನ್ ಸಿಗ್ತಾ ಸಿಕ್ತಿತ್ತು. ಈಗ ನಾನು ಹಾಕ್ಬೇಕು ಹಾಕ್ಬೇಕು ಅದು ತಂದೆ, ಬಟ್ ಅವಾಗ ಆಗಲಿಲ್ಲ. ಆ ಟೈಮ್ದಾಗ ಏನ್ ಮಾಡಿದೆ, ಅವತ್ತೇ ಸಿವಿಲ್ ರಿಸಲ್ಟ್ ಬಂತು, ಆಗಲಿಲ್ಲ ಗೊತ್ತಾಯ್ತು. ಆದ್ರೆ ನೆಕ್ಸ್ಟ್ ಡೇನೆ ಪೋಸ್ಟ್ ಆಫೀಸ್ ನಾಗ ರಿಸೈನ್ ಲೆಟರ್ ಕೊಟ್ಟು ಬಂದೆ. ಎಲ್ಲರೂ ಏ ಬೇಡಪ್ಪ ಕೊಡಬೇಡಪ್ಪ, ಬಂದ್ರೆ ತುತ್ತು ಕೈ ಬಂದ್ರೆ ತುತ್ತು ಹೊರ್ ಹೋಗ್ಬೇಡ, ಮುಂದೆ ಆಗಲಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಎಷ್ಟೋ ಜನ ಹೇಳಿದ್ರು ಯಾವ್ದನ್ನು ವಿಚಾರ ಮಾಡಲಿಲ್ಲ. ಅದಕ್ಕಾಗಿ ಆದ್ರ ನೀವು ಇದಾಗ್ಬೇಕು, ನೀವು ಮೋಟಿವೇಶನ್ ಆಗಿ 100% ನಾ ಮಾಡೇ ಮಾಡ್ತೀನಿ ಅಂತಕ್ಕಂತ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಇರ್ಬೇಕು. ಅಂದಾಗ ಮಾತ್ರ ಸಕ್ಸಸ್ಫುಲ್ ಆಗ್ತೀರ, ಇಲ್ಲಾಂದ್ರೆ ಸಕ್ಸಸ್ ರೇಟ್ ಯಾಕಂದ್ರೆ ಕಾಂಪಿಟೇಷನ್ ಎಷ್ಟಿದೆ ನಿಮ್ಗೆ ಗೊತ್ತದೆ. ಇದೇ ಡ್ರೀಮ್ ಟೀಮ್ ಅಲ್ಲಿ ನಿಮ್ಗೆ 8 ಬ್ಯಾಚಸ್ ಪ್ರೆಸೆಂಟ್ ಸ್ಟಾರ್ಟ್ ಇದಾವೆ. ನಾನು ವಿಚಾರ ಮಾಡಿದೆ ಪಬ್ಲಿಕ್, ನಾನೊಂದು ಅಧಿಕಾರ ಇದ್ರೆ ಮಾತ್ರ ನಿಮ್ಗೆ ರೆಸ್ಪಾಂಡ್ ಕೊಡ್ತಾರೆ, ಇಲ್ಲ ತಂದ್ರೆ ಯಾರು ಕೊಡಂಗಿಲ್ಲ, ನಿಮ್ಗೆ ಮಾತಾಡ್ಸಂಗಿಲ್ಲ. ಗೊತ್ತಾ ನಿಮ್ಗೆ, ಈಗ ನಾನು ಓದ್ತಾ ಇದ್ದೀನಿ, ನೀವು ಓದಿ, ನಾನು ಸಿವಿಲ್ ಹಾಕಿದ್ದೀನಿ. ಈಗ ಸಿವಿಲ್ ಅಷ್ಟೇ ಅಲ್ಲ, ಮೇನ್ ಇಂಟೆನ್ಷನ್ ಕೆ ಎಸ್ ಮಾಡ್ಬೇಕಂತ ಇದೆ. ನಾನು ನಮ್ಮ ಸರ್ ಡೈರೆಕ್ಷನ್ ತಗೊಂಡು ಓದ್ತಾ ಇರ್ತೇವೆ, ಡೈರೆಕ್ಷನ್ ತಗೊಂಡು ಅವಾಗ ಅವಾಗ ಇಲ್ಲಿ ನೋಟ್ಸ್ ಅವ್ನಿಗೆ ಕಲೆಕ್ಟ್ ಮಾಡ್ತಾ ಹೋಗ್ತಿರ್ತೀನಿ. ಹಾಗೆ ನೀವು ಕೂಡ ಅಪ್ಡೇಟ್ ಆಗಿರ್ಬೇಕು. ನೀವು ಅಪ್ಡೇಟ್ ಆಗಿರ್ಬೇಕಂದ್ರೆ ಪ್ರತಿ ಡೇ ಓದ್ತಾನೆ ಇರ್ಬೇಕು. ಓದ್ತಿದ್ರೆ ಮಾತ್ರ ನಿಮ್ಗೆ ಅಪ್ಡೇಟ್ ಸಿಗುತ್ತೆ, ಇಲ್ಲಾಂದ್ರೆ ಸಿಗಾಕ ಸಾಧ್ಯನೇ ಇಲ್ಲ. ಒಂದು 4 ದಿವಸ ನೀವು ಗ್ಯಾಪ್ ಮಾಡಿ ಗೊತ್ತಾಗುತ್ತೆ ನಿಮ್ಗೆ ಏನೇನೋ ಮರ್ತಾಗುತ್ತೆ. ಹಿಂಗಾಗಿ ಯಾವುದೇ ಕಾರಣಕ್ಕ ನೀವು ಎಂತ ಪರಿಸ್ಥಿತಿಯಲ್ಲಿ ಇದ್ರು ಕೂಡ ಓದೋದನ್ನ ನಿಲ್ಲಿಸಬೇಡಿ, ನಿಲ್ಲಿಸಿದ್ರೆ ನಿಮ್ಗೆ ಲಾಸ್. ಯಾಕಂದ್ರೆ ನೀವು ಒಂದ್ ತಾಸ್ ವೇಸ್ಟ್ ಮಾಡಿದ್ರೆ ನೀವಪ್ಪ ನೆಕ್ಸ್ಟ್ ನಿಮ್ಗೆ ಹಿಂದಿನ ಕಾಂಪಿಟೇಟರ್ ಆ ಒಂದ್ ತಾಸ್ ಯುಟಿಲೈಸ್ ಮಾಡ್ಕೊಂಡಿರ್ತಾನೆ, ಅದೇ ಒಂದು ಕ್ವಶನ್ ನಿಮ್ಗೆ ಲಾಸ್ ಆಗುತ್ತೆ. ಅದ್ ಒಂದ್ ಕ್ವಶನ್ ನಾವು ಕರೆಕ್ಟ್ ಹಾಕಿದಂದ್ರೆ ಎಸ್ ಈ ಗಾಟ್ ನೀವು ಅಲ್ಲೇ. ಯಾಕಂದ್ರೆ ಒಂದೊಂದು ಪಾಯಿಂಟ್ ಅಲ್ಲಿ ಎಷ್ಟೋ ಜನ ಹೊರಗೆ ಬಿದ್ದಾರೆ. ಇಲ್ಲೇ ನಮ್ಮ ಫ್ರೆಂಡ್ಸ್ ಒಂದು 4 ಇಂಟರ್ವ್ಯೂ ಕೊಡ್ತಾರೆ, ಪಾಪ ಇನ್ನೂ ಸೆಲೆಕ್ಷನ್ ಆಗಿಲ್ಲ. ಎಷ್ಟು ಪಾಯಿಂಟ್ ಅಲ್ಲಿ ಹೋಗಿದ್ದಾರೆ, ಪಾಯಿಂಟ್ ಅಲ್ಲಿ ಹೋಗಿ ಇನ್ನೂ ಓದ್ತಿದ್ದಾರೆ. ಏಜ್ ಮುಗಿತಾ ಬರುತ್ತೆ ಹಂಗೆ ವಾದಂಗ ಇನ್ಸ್ಪೈರ್ ಬಿಫೋರ್ ಎಕ್ಸ್ಪೈರ್ ಹೌದಲ್ಲ. ಆದ್ರ ನೀವು ಎಕ್ಸ್ಪೈರ್ ಆಗೋ ನೋಡಿ ಇನ್ಸ್ಪೈರ್ ಆಗಿ ಜಾಬ್ ಅನ್ನ ಇಟ್ಕೋಬೇಕು. ಅಂದಾಗ ಮಾತ್ರ ಸೆಲೆಕ್ಷನ್ ಆಗ್ತಾರ, ಎಲ್ಲ ಸಬ್ ಇನ್ಸ್ಪೆಕ್ಟರ್ ಆಗಿ ಮುಂದೆ ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ಕೂಡ ಒಂದು ದೊಡ್ಡ ಹುದ್ದೆಯನ್ನ ಪಡೆದು ಎಲ್ಲ ಸಮಾಜಕ್ಕೆ ಮಾದರಿಯಾಗಿ ಪ್ರತಿಯೊಬ್ಬರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನನ್ನ ಒಂದು 2 ಮಾತನ್ನ ಮುಗಿಸ್ತಾ ಇದ್ದೀನಿ. ಇಲ್ಲಿ ಈ ಸಂಸ್ಥೆಗೆ ನಾನು ಇದು 3ನೇ ಬಾರಿ ಅನಿಸುತ್ತೆ ನಾನು ಬಂದಿದ್ದು ಕಾರ್ಯಕ್ರಮಗಳಿಗೆ. ಈಗ ಸರ್ ಬಹಳ ಚೆನ್ನಾಗಿ ಮಾತಾಡಿದ್ರು, ಇಷ್ಟು ಇನ್ಸ್ಪಿರೇಷನ್ ನಿಮ್ಗೆ ಅಂದ್ರೆ ನೋಡಿ, ಅವ್ರು ಹೇಳಿದ್ರಲ್ಲಿ ಒಂದು ನಾವು ಗಮನಿಸ್ಬೇಕು ಏನಂದ್ರೆ, ಇಲ್ಲಿ ಮೀಡಿಯಂ ಯಾವ ಮೀಡಿಯಂ ಅಲ್ಲಿ ಓದ್ತೀವಿ ಅನ್ನೋದು ಕೌಂಟ್ ಆಗಲ್ಲ. ಆ ಕ್ವಶನ್ಗೆ ಆನ್ಸರ್ನ ನೀವು ಎಷ್ಟು ಕರೆಕ್ಟ್ ಬರೀತೀರೋ, ಕನ್ನಡ ಮೀಡಿಯಂ ಇರ್ಬೋದು, ಉರ್ದು ಮೀಡಿಯಂ ಇರ್ಬೋದು, ಮರಾಠಿ ಇರ್ಬೋದು, ಯಾವುದೇ ಮೀಡಿಯಂ ಇರ್ಬೋದು, ಆ ವ್ಯಕ್ತಿ ಅದಕ್ಕೆ ಆನ್ಸರ್ನ ಎಷ್ಟು ಕರೆಕ್ಟ್ ಬರೀತಾನೆ ಅನ್ನೋದು ಕೌಂಟ್ ಆಗೋದು. ಈಗಿನ ಜನರೇಷನ್ ಏನಿದೆ, ನಾನು ಕನ್ನಡ ಮೀಡಿಯಂ, ನಾನು ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿದ್ದು, ನನಗೆ ಏನೂ ಆಗಲ್ಲ, ಈ ರೀತಿ ನೆಗೆಟಿವ್ ಥಾಟ್ಸ್ ಏನಾಗುತ್ತೆ ಅಂದ್ರೆ ನಮ್ಮನ್ನ ಅಂತ ಸಹಿಸುತ್ತೆ. ಹಾಗಾಗಿ ಆ ನೆಗೆಟಿವ್ ಥಾಟ್ಸ್ನ ನಾವು ಬಿಟ್ಟು ಏನಂದ್ರೆ ಪಾಸಿಟಿವ್ ಆಗಿ ನಾವು ಥಿಂಕ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ, ನೀವು ಯಾವುದೇ ರೂರಲ್ ಬ್ಯಾಕ್ಗ್ರೌಂಡ್ ಇಂದ ಕನ್ನಡ ಮೀಡಿಯಂ ಇಂದ ಓದಿದ್ರಿ, ಅದನ್ನ ಚಾಲೆಂಜ್ ಅನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡ್ರೆ ಎಂತಹ ಪರೀಕ್ಷೆಗಳನ್ನು ಕೂಡ ಏನ್ ಮಾಡ್ಬೋದು, ಪಾಸ್ ಮಾಡ್ಬೋದು ಅನ್ನೋದು ವಿಷಯಗಳನ್ನ ಚೆನ್ನಾಗಿ ಹೇಳಿದ್ರು ಸರ್. ನಾನು ಕೂಡ ಡಿಗ್ರಿ ಮುಗಿದ ತಕ್ಷಣ ಬಿ ಎಡ್ ಮಾಡಿದೆ. ಅದಾದ್ಮೇಲೆ ನಮ್ದು ಈ ಡಿಪಾರ್ಟ್ಮೆಂಟ್ಗೆ ಹೋಗ್ಬೇಕಂತ ಆಸೆ ಬಹಳ ಇತ್ತು. ಆ ಟೈಮ್ನಲ್ಲಿ ನಮ್ಮ ಮನೇಲಿ ಯಾವಾಗ ಹೇಗಿತ್ತು ಅಂದ್ರೆ ಬೇಡ, ಲೇಡೀಸ್ಗೆ ಟೀಚಿಂಗ್ ಪ್ರೊಫೆಷನ್ ಬಹಳ ಚೆನ್ನಾಗಿರುತ್ತೆ ಹೇಗೆ ಅಂತ. ಸೊ ಆಮೇಲೆ ಅದೇ ಇಷ್ಟ ಆಗೋಕೆ ಶುರು ಆಯ್ತು. ಸ್ವಲ್ಪ ಲಿಟ್ರೇಚರ್ ಎಲ್ಲ ಬರೀತಾ ಇದ್ದೆ, ಸಾಹಿತ್ಯ ಅದೆಲ್ಲ. ಹಾಗೆ ಜೆ ಎಸ್ ಎಸ್ ಕಾಲೇಜ್ನಲ್ಲಿ ಈಗ 9 ವರ್ಷ ಆಯ್ತು, 10ನೇ ವರ್ಷ ಕೆಲಸ ಮಾಡ್ತಾ ಇರೋದು ಬಿ ಎಡ್ ಕಾಲೇಜ್ನಲ್ಲಿ ಲೆಕ್ಚರ್ ಆಗಿ. ಹಾಗೆ ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ನಿರೂಪಕಿಯಾಗಿ ಕೂಡ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸ್ವಲ್ಪ ಏನಂದ್ರೆ ಈಗ ಸರ್ ಹೇಳಿದ್ರೆ ಗೊತ್ತೆ, ನಮ್ಮ ತಂದೆ ಯಾವಾಗ್ಲೂ ಹೇಳ್ತಾ ಇದ್ರು ಹೆಂಗೆ ಜೀವನದಲ್ಲಿ ಬದುಕ್ಬೇಕು ಅಂತಂದ್ರೆ, ಈಗ ನದಿಯಲ್ಲಿ ನೀವು ನೋಡ್ತೀರಿ ಮೀನುಗಳು, ನದಿ ಯಾವ ಕಡೆ ಹರಿತಾ ಇರುತ್ತೆ ಆ ಮೀನುಗಳು ಅದೇ ದಿಕ್ಕಲ್ಲಿ ಹೋಗ್ತಾ ಇರ್ತವೆ. ಅದು ಎಲ್ಲ ಎಲ್ಲ ಮೀನುಗಳು ಹಾಗೆ ಹೋಗೋದು, ಆದ್ರೆ ಯಾವ್ದು ಎದುರಿಸುತ್ತಲ್ಲ ಅದು ಜೀವಂತ ಮೀನು, ಯಾವ್ದು ಹಂಗೆ ಹೋಗ್ತಿರ್ತಾವ ಸತ್ತ ಮೀನು ಅಂತ ನಮ್ ತಂದೆ ಹೇಳೋದು. ಯಾವತ್ತೂ ನಾವು ಲೈಫ್ ಅಲ್ಲಿ ಹೇಗಿರ್ಬೇಕು ಅಂದ್ರೆ, ನೀರಿಗೆ ಎದುರಿಸಿ ಬದುಕಬೇಕು ಅಂದ್ರೆ ಆ ಮೀನು ಬದುಕಿರ್ತವೆ. ಅದಕ್ಕೆ ಯಾಕಂದ್ರೆ ನಾವು ಮಲೆನಾಡು ಪ್ರದೇಶದಲ್ಲಿ ನದಿ ಬೆಟ್ಟ ಗುಡ್ಡ ಕಾಡು ಪ್ರಾಣಿ ಪಕ್ಷಿ
ನೋಡ್ಕೊಂಡೆ ಬೆಳೆಯೋದು ಮನುಷ್ಯರಿಗಿಂತ ಜಾಸ್ತಿ. ಧಾರವಾಡಕ್ಕೆ ಯಾವಾಗ 2010 ಬಂದ್ವಿ ಅಲ್ಲಿಂದ ಸ್ವಲ್ಪ ಜಾಸ್ತಿ ಜನರ ಜೊತೆಗೆ ಬೆರೆಯೋಕ್ ಶುರು ಮಾಡಿದ್ವಿ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ ಪ್ರಪಂಚದಲ್ಲಿ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಬದುಕಬೇಕಂದ್ರೆ ಇದನ್ನ ನಾವು ಚಾಲೆಂಜ್ ನ ಎಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಅದರೊಟ್ಟಿಗೆ ಇನ್ನೊಂದು ಏನಂತಂದ್ರೆ ನಾನು ಈಗ ನಮ್ಮ ಸ್ಟೂಡೆಂಟ್ಸ್ ಕೂಡ ಹೇಳ್ತೀನಿ, ಅವ್ರ ಮುಂದೆ ಟೀಚರ್ಸ್ ಆಗೋದು, ಈಗಿನ ಕೆಲವೊಂದು ಕಾನೂನುಗಳು ಹೇಗಿದೆ ಅಂತಂದ್ರೆ ಮಕ್ಕಳಿಗೆ ಹೊಡೆಯೋ ಆಗಿಲ್ಲ, ಕಣ್ಬಿಟ್ಟು ಹೆಲ್ಸೋ ಆಗಿಲ್ಲ, ಒಟ್ಟಿನಲ್ಲಿ ಈಸಿಯಾಗಿ ಕಲಿಬೇಕು. ಪರ್ಸೆಂಟೇಜ್ 100% 99.5.1% ಆಗ್ಬೇಕು ಅಂತ. ಹಾಗೆ ಆಗೋದ್ರಿಂದ ಏನಾಗ್ತಾ ಇದೆ ಅಂತಂದ್ರೆ ಮುಂದೆ ಕಷ್ಟ ಆಗ್ತದೆ. ಅವಾಗ ನಮ್ಗೆ ಪರ್ಸೆಂಟೇಜ್ ಸಿಗ್ತದೆ, ಇಲ್ಲಿ ಕಷ್ಟ ಆಗ್ತದೆ. ಹಾಗಾಗಿ ನಾನು ಟೈಮಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಹೇಳೋದು ಅಂತ ಏನಂತಂದ್ರೆ, ಶಾಲೆಯಲ್ಲಿ ಯಾವಾಗ ಟೀಚರ್ಸ್ ಹೊಡಿಲಾರ್ದೆ ಅವ್ರಿಗೆ ಹೆದರ್ಸ್ತಾರ್ದೆ ಸ್ಟ್ರಿಕ್ಟ್ ಮಾಡ್ಲಾರ್ದೆ ಕಲಿಸ್ತಾರಲ್ಲ, ಮುಂದೆ ಪೊಲೀಸ್ ಸ್ಟೇಷನ್ ಅಲ್ಲಿ ಒದೆ ತಿನ್ಬೇಕಾಗತ್ತೆ ಮಕ್ಕಳು, ಅಂತ ಪರಿಸ್ಥಿತಿ ಆಗುತ್ತೆ. ಹಾಗಾಗಿ ಯಾವುದೇ ಫೀಲ್ಡಿಂಗ್ ನಾಳೆ BED ಕಲಿಯೋದು BED ಆಗಿರ್ಬೋದು, ಯಾವ್ದು ಕರೀತಾರೆ ಕನ್ಫರ್ಮ್ ಮಾಡ್ತಾರೆ ಅಪ್ಲೈ ಮಾಡಿ ನೋಡಿ. ಹೇಳಿದ್ರು ಬೆಸ್ಟ್ ಎಕ್ಸಾಂಪಲ್ ನಿಮ್ಮ ಎದುರಿಗೆ ಇದ್ದಾರೆ, ಮತ್ತು ಪೋಸ್ಟ್ ಮ್ಯಾನ್ ಕೆಲಸ ಸಿಕ್ತು ಅವ್ರಿಗೆ ಅಂದ್ರೆ ಫಸ್ಟ್ ಒಂದ್ ಸ್ಟೆಪ್ ಹತ್ಬೇಕು, ಮತ್ತೆ ಮತ್ತೆ ನಮ್ಗೆ ಇನ್ನೊಂದ್ ಸ್ಟೆಪ್ ಹತ್ತೋಕೆ ಏನಾಗುತ್ತೆ, ಇನ್ಸ್ಪಿರೇಷನ್ ಸಿಗುತ್ತೆ, ಅದರಿಂದ ನೀವು ಮತ್ತೆ ಮತ್ತೆ ಬೆಳಿಬಹುದು. ಹಾಗಾಗಿ ಯಾವುದು ಕೆಟ್ಟ ಕೆಲಸ ಅಲ್ಲ, ಯಾವುದೇ ಕೆಲಸ ಮಾಡಿ ಅಂದ್ರೆ ನಿಮ್ಮ ಗುರಿ ಏನಿದೆ ಅಲ್ಲ, ಗುರಿ ಮುಂದಿದೆ ಅಂತಂದ್ರೆ ಗುರಿ ಮುಟ್ಟುವಾಗಲೇ ನಾವು ಹಿಂದಿದ್ದೆ ನೋಡ್ತಾ ಹೋಗ್ಬಾರ್ದು. ನಾವು ಮುಟ್ತೇವೋ ಇಲ್ವೋ, ಹೋಗ್ತೇವೋ ಇಲ್ವೋ, ನಾಳೆ ಬೆಳಗ್ಗೆ ಆಗುತ್ತೋ ಇಲ್ವೋ, ನಾಳೆ ಈ ರೀತಿ ವಿಚಾರ ಮಾಡಿದ್ರೆ ನಾವು ಮುಂದೆ ಹೋಗುತ್ತೆ. ಗಾಡಿ ಹೊಡೆಯುವಾಗ ಹಿಂದೆ ನೋಡ್ಕೊಂಡು ಹೊಡೆದ್ರೆ ಏನಾಗುತ್ತೆ, ಮುಂದೆ ಆಕ್ಸಿಡೆಂಟ್ ಅಲ್ವಾ, ಮುಂದೆ ಹೋಗೋದಲ್ಲ, ಮುಂದೆ ಹೆಜ್ಜೆ ಇಡಕ್ಕೆ ಆಗುತ್ತೆ. ಅದ ಯಾವತ್ತು ಗುರಿ ಮುಟ್ಟುವವರೆಗೆ ಹಿಂದೆ ನೋಡ್ಬಾರ್ದು, ಗುರಿ ಮುಟ್ಟದ ಮೇಲೆ ಹಿಂದೆ ನೋಡೋದನ್ನ ಮರಿಬಾರ್ದು. ಏನಂದ್ರೆ ನಮ್ಮನ್ನ ಬೆಳೆಸಿದವರು, ನಮ್ಗೆ ಪ್ರೋತ್ಸಾಹ ಕೊಟ್ಟವರು, ನಮ್ಮನ್ನ ಈ ಲೆವೆಲ್ಗೆ ತಂದವರು, ಅಲ್ಲಿ ಗುರಿ ಮುಟ್ಟಿದ ಮೇಲೆ ತಿರುಗಿ ನೋಡ್ಬೇಕು. ಆ ಕೆಲಸನ ಈಗ ನಮ್ಮನ್ನ ಸರ್ವ್ ಮಾಡಿದ್ದಾರೆ ಅಲ್ವಾ ಈ ಸಂಸ್ಥೆಯನ್ನ. ಹೌದು, ನಾನು ತಂದಿದ್ದು ಖುಷಿಯಿಂದ ಬಂದಿದ್ದೆ. ಸೊ ನಾನು ಇನ್ನೊಂದು ಇಲ್ಲಿ ಅಂದ್ರೆ ಬಸವರಾಜ್ ಸರ್, ನಾನು ಬಹಳ ಕಾರ್ಯಕ್ರಮಗಳಿಗೆ ನಿರೂಪಣೆ ಕರೀತಾ ಇರ್ತೇನೆ, ಅಲ್ಲಿ ಹೋಗಿರ್ತೀನಿ. ಕರಾವಳಿ ಉತ್ಸವ ಇರ್ಬೋದು ಅಥವಾ ಹೀಗೆ ಉತ್ಸವ, ನಾನು ವಿಚಾರ ಮಾಡಿದೆ ಪಬ್ಲಿಕ್ ಅಧಿಕಾರ ಇದ್ರೆ ಮಾತ್ರ ನಿಮ್ಗೆ ರೆಸ್ಪೆಕ್ಟ್ ಕೊಡ್ತಾರೆ, ಇಲ್ಲದ್ರೆ ಯಾರು ಕೊಡಂಗಿಲ್ಲ, ನಿಮ್ನ ಮಾತಾಡ್ಸಂಗಿಲ್ಲ. ಒಂದು ಪ್ರೋಗ್ರಾಮ್ ಆರ್ಗನೈಸ್ ಮಾಡ್ಬೇಕಂದ್ರೆ ಇಷ್ಟು ಕಷ್ಟ ಆಗುತ್ತೆ, ಯಾವ ಸಣ್ಣದಿರಲಿ ದೊಡ್ಡದಿರಲಿ. ಆದ್ರೆ ಇಲ್ಲಿ ಬಸವರಾಜ್ ಸರ್ ಬಹುಶಃ ತಿಂಗಳಿಗೆ ಒಂದು 20 ಕಾರ್ಯಕ್ರಮಗಳು ಆಗ್ತಿರ್ತಾವೆ, ತಿಂಗಳಲ್ಲಿ ಬಹಳಷ್ಟು ಅಂದ್ರೆ ಪಟ್ ಪಟ್ ಪಟ್ಟನೆ ಕಾರ್ಯಕ್ರಮಗಳು ಆರ್ಗನೈಸ್ ಮಾಡೋದು. ಅವ್ರು ಕರೆದ್ರೆ ಯಾವಾಗ ಎಷ್ಟು ಬರೋಲ್ಲ ಅಂತ ಹೇಳೋದಿಲ್ಲ, ಯಾಕಂದ್ರೆ ಅವ್ರು ಆ ರೀತಿ ಒಳ್ಳೆ ರಿಲೇಶನ್ಶಿಪ್ ನ ಇಟ್ಕೊಂಡು ಪ್ರತಿಯೊಬ್ಬರನ್ನ ಗೌರವದಿಂದ ಕಾಣೋದೇನಿದೆಯಲ್ಲ, ಅದು ಬಹುಶಃ ಈಗ 5 ವರ್ಷ ಆಯ್ತು ಅನ್ಕೊಳ್ತೀನಿ ಈ ಸಂಸ್ಥೆ ಸ್ಟಾರ್ಟ್ ಆಗಿ, ಬಹುಶಃ 50 ವರ್ಷದ ಸಂಸ್ಥೆ ಎಷ್ಟು ಬೆಳೆದ್ಬಿಟ್ಟಿದೆ 5 ವರ್ಷಕ್ಕೆ. ಮೆಡಿಸಿನ್ ಮಾಡ್ತಾರೆ. ಹಾಗಾಗಿ ನಮ್ಮ ರಾಜ್ಯದಲ್ಲಿರ್ಬಹುದು, ನಮ್ಮ ದೇಶದಲ್ಲಿರ್ಬಹುದು, ಕೆಲವರಷ್ಟೇ ಅಚೀವರ್ಸ್ ಆಗೋದಕ್ಕಿಂತ ಎಲ್ಲರೂ ಸಾಧಕರಾದ್ರೆ ಆಟೋಮೆಟಿಕ್ಲಿ ದೇಶ ಏನಾಗುತ್ತೆ, ಬೆಳೀತದೆ. ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ. ಮಾಡ್ತೀರಲ್ಲ.